ಬೆಂಗಳೂರಿನ ಕಾಲೇಜಿಗೆ ಸಿಎಂ ಬೊಮ್ಮಾಯಿ ಅವರು ಭೇಟಿ ಕೊಡ್ತಾ ಇರುವಂತಹ ದೃಶ್ಯ ಇದು. ವೈರೇಶ ಹಿಂದೆ ಬರೋ, ಇಲ್ಲಿ ಬಾ, ಮನೆ ಎಲ್ಲ ನಿಂತಿದ್ದಾನೆ. ಸ್ವಾಗತವನ್ನು ಓಕೆ 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 ಅಡ್ಜಸ್ಟ್ ಮಲ್ಲೇಶ್ವರಂನ ಪಿಯು ಕಾಲೇಜ್ಗೆ ಸಿಎಂ ಬೊಮ್ಮಾಯಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಅವ್ರ ಜೊತೆಗೆ ಅಶ್ವಥ್ ನಾರಾಯಣ ಅವರು, ಜೊತೆಗೆ ಶಿಕ್ಷಣ ಸಚಿವರು, ಹಾಗೆ ಬಿಬಿಎಂಪಿಯ ಒಂದಷ್ಟು ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಈಗ ತಾನೇ ಬೊಮ್ಮಾಯಿ ಅವರು ಬಂದಿದ್ದಾರೆ. ಅವ್ರಿಗೆ ವೆಲ್ಕಮ್ಗೋಸ್ಕರ ಬೆಳಗ್ಗಿನಿಂದಲೂ ಕೂಡ ಕಾಲೇಜು ರೆಡಿ ಆಗಿತ್ತು. ಅಲ್ಲಿನ ಒಂದು ಶಿಕ್ಷಕರಾಗಿರ್ಬೋದು, ಉಳಿದಂತಹ ಒಂದು ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲರೂ ಕೂಡ ರೆಡಿ ಆಗಿದ್ರು. ಈಗ ನೋಡಿ, ಅಲ್ಲಿ ಗಿಡಕ್ಕೆ ಬಹುಶಃ ನೆಡೋದ್ರ ಮೂಲಕ ಈ ಒಂದು ವೆಲ್ಕಮ್ ಮಾಡ್ತಿದ್ರೆ, ಇಲ್ಲ ನೀರನ್ನ ಹಾಕೋದ್ರ ಮೂಲಕ ಈ ಒಂದು ವೆಲ್ಕಮ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಇವತ್ತು ಮೊದಲನೇ ದಿನದ ಅನುಭವ ಒಂದು ರೀತಿ, 4 ತಿಂಗಳಾದ ನಂತರ ಶುರುವಾಗ್ತದೆ. ಆದ್ರೂ ಕೂಡ ಈ ಗ್ಯಾಪ್ ಕೊಟ್ಟು ಆಯ್ತು, 1.5-2 ವರ್ಷ ಹತ್ತಿರ ಆಯ್ತು. ಈಗ ತಾನೇ ಸ್ಕೂಲ್ ಆರಂಭ ಆಗಿದೆ. ಸದ್ಯಗ ಮಲ್ಲೇಶ್ವರಂನ ಪಿಯು ಕಾಲೇಜ್ಗೆ ಶಿಕ್ಷಣ ಸಚಿವರು ಮತ್ತು ಸಿಎಂ ಬೊಮ್ಮಾಯಿ ಅವರು ಇಬ್ರು ಕೂಡ ಅವ್ರ ಜೊತೆಗೆ ಉಳಿದಂತಹ ಅಧಿಕಾರಿಗಳ ತಂಡ ಕೂಡ ಸಾಥ್ ಕೊಡ್ತಾ ಇದೆ. ಮಲ್ಲೇಶ್ವರಂನ ಪಿಯು ಕಾಲೇಜ್ಗೆ ಬಂದಿದ್ದಾರೆ. ಹೇಗಿದೆ, ನಾವು ಕೊಟ್ಟಂತಹ ಗೈಡ್ಲೈನ್ಸ್ಗಳು ಪಾಲನೆ ಆಗ್ತಾ ಇದೆಯಾ? ಈ ಪರಿಸ್ಥಿತಿಯಲ್ಲಿ ಮಕ್ಕಳು ಈ ವಾತಾವರಣದಲ್ಲಿ ಓದಿದ್ರೆ ಪರವಾಗಿಲ್ವಾ, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಆತಂಕ ಇರಲ್ವಾ, ಇದೆಲ್ಲವನ್ನ ಕೂಡ ಚೆಕ್ ಮಾಡುವ ಹಿನ್ನೆಲೆಯಲ್ಲಿ ಈಗ ಸಿಎಂ ಬೊಮ್ಮಾಯಿ ಅವರು ಮಲ್ಲೇಶ್ವರಂನ ಪಿಯು ಕಾಲೇಜ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ, ಅಶ್ವಥ್ ನಾರಾಯಣ ಅವರು ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ದು, ಬಿಬಿಎಂಪಿ ಅಧಿಕಾರಿಗಳು ಕೂಡ ಇದ್ದಾರೆ, ಶಿಕ್ಷಣ ಸಚಿವರು ಕೂಡ ಇದ್ದಾರೆ. ಈಗ ಮಲ್ಲೇಶ್ವರಂನ ಪಿಯು ಕಾಲೇಜ್ಗೆ ಸಿಎಂ ಬೊಮ್ಮಾಯಿ ಅವರು ಬಂದಿದ್ದಾರೆ. 10 ಗಂಟೆಗೆ ಬರ್ತಾರೆ ಅಂದಿದ್ರು, 10 ಗಂಟೆ ಆಗಿದೆ, 10:00 ಈಗ ಬಂದಿದ್ದಾರೆ. ಅವ್ರಿಗೂ ಕೂಡ ನೋಡಿ, ಎಲ್ಲ ರೀತಿಯ ಒಂದು ಗೈಡ್ಲೈನ್ಸ್ ಅವ್ರಿಗೂ ಕೂಡ ಅನ್ವಯ ಆಗುತ್ತೆ. ಒಂದು ಟೆಂಪರೇಚರ್ ಚೆಕ್ ಮಾಡೋದಾಗಿರ್ಬೋದು, ಸ್ಯಾನಿಟೈಸರ್ ಹಾಕೋದಾಗಿರ್ಬೋದು, ಎಲ್ಲವನ್ನು ಕೂಡ ಅವರು ಫಾಲೋ ಮಾಡ್ತಾ ಇದ್ದಾರೆ. ಸಿಎಂ ಬೊಮ್ಮಾಯಿ ಅವರು ಎಲ್ಲವನ್ನ ಕೇಳೋದ್ರ ಮೂಲಕ ಹೇಗೆ ಏನು ಎತ್ತ ರೂಲ್ಸ್ ಗಳು ಫಾಲೋ ಆಗ್ತಾ ಇದೆಯಾ, ಗೈಡ್ಲೈನ್ಸ್ ಅನ್ನ ನಾವು ಕೊಟ್ಟಿರೋ ಗೈಡ್ಲೈನ್ಸ್ ಅನ್ನ ಇಲ್ಲಿ ಒಂದು ಪಾಲನೆ ಮಾಡೋದಕ್ಕೆ ಯಾವ ರೀತಿಯ ಕಷ್ಟ ಇಲ್ವಾ? ಮಕ್ಕಳು ದೂರದಲ್ಲೇ ಕೂರ್ತಾರ, ಪಾಠ ಕೇಳ್ತಾರ, ಆನ್ಲೈನ್ಗಿಂತ ಆಫ್ಲೈನ್ ಬೆಟರ್, ಹಾಗಾದ್ರೆ ಮುಂದುವರಿಸ್ಬೋದಾ? ಮೂರನೇ ಆರಂಭದ ಆತಂಕ ಇದೆ, ಇದರ ಹಿನ್ನೆಲೆಯಲ್ಲೂ ಕೂಡ ನಾವು ಬಹಳ ರಿಸ್ಕಿಯಲ್ಲಿ ಸ್ಕೂಲ್ಗಳನ್ನ ಕಾಲೇಜ್ಗಳನ್ನ ಆರಂಭ ಮಾಡ್ತಾ ಇದೀವಿ, ಪರವಾಗಿಲ್ವಾ? ಇದೆಲ್ಲದ್ರ ಬಗ್ಗೆ ಒಂದು ನೋಡ್ಕೊಂಡು ಹೋಗೋದಕ್ಕೆ ಸ್ವತಃ ಸಿಎಂ ಬೊಮ್ಮಾಯಿ ಅವರು ಮಲ್ಲೇಶ್ವರಂನ, ಬೆಂಗಳೂರಿನ ಮಲ್ಲೇಶ್ವರಂನ ಪಿಯು ಕಾಲೇಜ್ಗೆ ಬಂದಿದ್ದಾರೆ. ಹೊರದ್ಬಿಟ್ಟು ಅಪ್ಪನ ತಂಗಿ ಹೇಳ್ಕೋಬೇಕಣ್ಣ, ಎಲ್ಲ ನಿಮಗೆ ಬರ್ಬೇಕಂತ ಆಗಲ್ಲ ಅಣ್ಣ. ತಳ್ಬೇಡ್ರಿ ಗುರು, ಹೇಳ್ತಾ ಇದೀನಿ. ಮಲ್ಲೇಶ್ವರಂನ ಪಿಯು ಕಾಲೇಜ್ನ ಆಡಳಿತ ಮಂಡಳಿ ಸಿಎಂ ಬರ್ತಾರೆ ಅಂತ ಗೊತ್ತಾದಾಗ್ಲೇ ಎಲ್ಲ ರೀತಿಯ ರೆಡಿ ಆಗಿದ್ರು, ಅವರು ಆರಂಭವನ್ನ ಮಾಡ್ಕೊಂಡಿದ್ರು. ಇವತ್ತು ಈಗ ಸಿಎಂ ಬೊಮ್ಮಾಯಿ ಅವರು
ಮೊದಲ ದಿನದ ಶಾಲೆಯ ಆರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಹೇಗಿದೆ ಕ್ಲಾಸ್ನಲ್ಲೆಲ್ಲ ಅನ್ನುವಂಥದ್ದನ್ನ ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ. ಈಗ ತಾನೇ ಕಾಲೇಜ್ ಒಳಗೆ ಎಂಟ್ರಿ ಆಗಿದ್ದಾರೆ, ಗಮನಿಸ್ತಾ ಇರ್ಬೋದು. ಅವರು ಕೂಡ ರೂಲ್ಸ್ ಗಳನ್ನ ಫಾಲೋ ಮಾಡಿಯೇ ಮುಂದಕ್ಕೆ ಆಗ್ತಾ ಇದ್ದಾರೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅನ್ನುವಂತಹ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಏನ್ ಬರ್ದಿದ್ದಾರೆ ಅದನ್ನ ಕೂಡ ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಓಕೆ, ಮೊದಲನೇ ದಿನ ಆಗಿರೋದ್ರಿಂದ ಅದರಲ್ಲೂ ಪ್ರಮುಖವಾಗಿ ಮಲ್ಲೇಶ್ವರಂ ಪಿ ಯು ಕಾಲೇಜ್ ಹೇಗಾಗಿದೆ ಅಂದ್ರೆ ಒಂದ್ ರೀತಿಯ ಹಬ್ಬದ ವಾತಾವರಣ, ಹಸಿರು ತೋರಣವನ್ನೆಲ್ಲ ಕಟ್ಟಿ ಒಂದ್ ಕಡೆ ಮಕ್ಕಳು ಬರ್ತಾರೆ, ಖುಷಿ, ಮಕ್ಕಳು ಬರುವಂತಹ ಖುಷಿ ಹೊಸದಾಗಿ. ಮಗದೊಂದು ಕಡೆ ಸಿಎಂ ಅವರು ಕೂಡ, ಬೊಮ್ಮಾಯಿ ಅವರು ಸಿಎಂ ಆದ ನಂತರ ಮೊದಲ ಸ್ಕೂಲ್ ಮತ್ತು ಕಾಲೇಜ್ನ ವಿಸಿಟ್ ಕೂಡ ಹೌದು ಇದು. ಅವರು ಸಿಎಂ ಆದ ನಂತರ ಅವ್ರಿಗೂ ಈಗ ಹೊಸದಾಗಿ ಸಿಎಂ ಬರ್ತಾ ಇದ್ದಾರೆ ಅನ್ನುವಂತಹ ಖುಷಿ ಕಾಲೇಜಿನ ಆಡಳಿತ ಮಂಡಳಿಗೆ. ಹಾಗಾಗಿ ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ಗಳನ್ನು ಮಾಡಿಕೊಂಡಿದ್ರು. ಈಗ ಸಿಎಂ ಬೊಮ್ಮಾಯಿ ಅವರು ಈಗಾಗಲೇ ಮಲ್ಲೇಶ್ವರಂನ ಪಿ ಯು ಕಾಲೇಜ್ ಒಳಗೆ ಎಂಟ್ರಿ ಆಗಿದೆ.